ಎಸ್ ಬಾಲಕೃಷ್ಣ ಅವ್ರದ್ದು ರೋಲ್ಗಳು ಜಾಸ್ತಿ ಅಪ್ಪ, ಶಾಸಕರಷ್ಟೇ ಅಲ್ಲ ಇನ್ನು ಖಾಸಗಿಯಾಗಿ ಎಲ್ಲ. ಯಾಕಂದ್ರೆ ಈಗ ಒಕ್ಕಲಿಗರ ಸಂಘದ ಮುನ್ನಡೆಸ್ತಾ ಇದ್ರು, ಒಕ್ಕಲಿಗರ ಸಂಘನ ಅಲ್ಲಿ ಬರೋ ಸವಾಲುಗಳೇನು ನಿಮಗೆ ಅಂತ? ಸರ್, ಇಲ್ಲೂ ನನಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೆಚ್ಚು ಜನ ಬರ್ತಾರೆ ಸರ್. ನಾವು ಇಲ್ಲಿ ಬಂದ್ಮೇಲೆ ಮೊದಲೆಲ್ಲ ಕಿಮ್ಸ್ ಹಾಸ್ಪಿಟಲ್ ಬರೀ 100 ಜನ ಇನ್ ಪೇಷೆಂಟ್ ಇದ್ದರು ಸರ್, ಈಗ 400 ಜನಕ್ಕೆ ತಂಗ ತಂದಿದ್ದೀವಿ. ಅಲ್ಲಿ ಎಲ್ಲ ಜನಾಂಗದವ್ರಿಗೂ 25% ರಿಯಾಯಿತಿ ಕೊಡ್ತೀವಿ ಸರ್. ರಿಯಾಯಿತಿ ಇದರಲ್ಲಿ ಬೇರೆ ಹಾಸ್ಪಿಟ್ಲಿಗೋಸ್ಕರ ತುಂಬ ಕಡಿಮೆ. ಯಾರು ತುಂಬ ಬಡವರು ಅಂತ ಬಂದಾಗ ಅವ್ರು ವಾಪಸ್ ಅಂತೂ ಕಳಿಸಿಲ್ಲ. ಎಷ್ಟು ಇನ್ನೂ ಸಹಾಯ ಮಾಡಬೇಕು ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಕೆಲವು ಹಾಸ್ಟೆಲ್ ಫೆಸಿಲಿಟೀಸಿಗೆ ಬರ್ತಾರೆ ಸರ್, ದೂರ ದೂರಗಳಿಂದ, ಅವ್ರಿಗೆ ಅಲ್ಲೂ ಕೊಡಿಸ್ತೀವಿ. ನಮ್ಮ ಚುಂಚನಗಿರಿ ಶ್ರೀಮಠದ ವ್ಯಾಪ್ತಿನಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲೂ ಕೊಡ್ತಾರೆ. ಬಿ ಸಿ ಎಮ್ ಹಾಸ್ಟೆಲಲ್ಲೂ ಕೂಡ ನಮ್ಮ ತಾಲೂಕಿನವ್ರಿಗೆ ಹೆಚ್ಚಿನ 100 ಜನಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ ಕೊಡಿಸಿದ್ದೀನಿ ಇಲ್ಲಿ ಇದರಲ್ಲಿ. ಮೈಸೂರು ಭಾಗದಲ್ಲಿ ಮಾಡ್ತೀವಿ, ಅಲ್ಲೂ ಕೂಡ 450 ಜನ ಹೆಣ್ಮಕ್ಳು ಮತ್ತು ಇದಕ್ಕೆ ಒಟ್ಟಾರೆ ನಮ್ಮ ಅವ್ರ ಹತ್ರ ನಾವು ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಸಂಘದ ವ್ಯಾಪ್ತಿನಲ್ಲಿ ಅದೇನಾಯಿತೆ, ಒಂದು ಅಡ್ಮಿಷನ್ಸು ಮತ್ತೊಂದು ಬಂದಾಗ ಇಂಜಿನಿಯರಿಂಗು ಎಮ್ ಬಿ ಎ ಎಮ್ ಸಿ ಎ ಇಂಥವುಗಳು ಬಂದಾಗ ಆದ್ಯತೆ ನೀಡಿ ಅವರಿಗೆ ಸಹಕಾರ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇವತ್ತಿಂದ ಅಂತಲ್ಲ ಸರ್, ಮೊದಲಿಂದನೂ ಕೂಡ. ಯಾಕೆಂದರೆ ಒಕ್ಕಲಿಗ ಸಮುದಾಯ ಈ ಭಾಗದ ಹಳೆ ಮೈಸೂರು ಭಾಗದ ದೊಡ್ಡ ಸಮುದಾಯ, ಆದರೆ ಅದಕ್ಕೆ ಆಗಬೇಕಾದಂಥ ಅವಶ್ಯಕತೆಗಳು ಜಾಸ್ತಿ. ಏನಾದ್ರು ಜಿಲ್ಲಾವಾರು ಒಂದಷ್ಟು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀರಾ ಸಂಘದ ವತಿಯಿಂದ? ಸರ್, ಈಗಾಗಲೇ ಹಾಸ್ಟೆಲ್ಗಳು ನಿರ್ಮಾಣ ಮಾಡಲಿಕ್ಕೆ ಗಮನ ಹರಿಸಿ. ಮೈಸೂರಲ್ಲಿ ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ. 500 ಜನಕ್ಕೆ ವಿಜಯನಗರದಲ್ಲಿ ಹೈಟೆಕ್ ಹಾಸ್ಟೆಲ್ ಆಗಿ 405 ಜನ ವಿದ್ಯಾರ್ಥಿನಿಯರು ಇದ್ದಾರೆ. ಈಗ ಈಗಾಗಲೇ ಅದು ತುಮಕೂರಿನಲ್ಲಿ 2 ಹಾಸ್ಟೆಲ್ ಮಾಡಿದ್ದೀವಿ ಸರ್, 2 ಹಾಸ್ಟೆಲ್. ಶಿವಮೊಗ್ಗದಲ್ಲಿ 1 ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದ್ದೀವಿ. ಈಗ ಸುಳ್ಯದಲ್ಲಿ 1 ಸೈಟ್ ತೊಗೊಂಡಿದ್ದೀವಿ ಸರ್. ಅದಾದಮೇಲೆ ಕೊಡಗುನಲ್ಲಿ 1 ತೊಗೊಂಡಿದ್ದೀವಿ ಸೈಟ್ನ, ಅಲ್ಲೂ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಕೋಲಾರದಲ್ಲಿ 1 ತಾಂತ್ರಿಕ ಸಮಸ್ಯೆ ಇತ್ತು, ಅದು ಕೂಡ ಈ ಮೊನ್ನೆ ಕ್ಲಿಯರ್ ಮೇಡಮ್ ಕೋನಪ್ಪ ರೆಡ್ಡಿ ಅವರೆಲ್ಲ ಸೇರಿ ಅದು ಅಲ್ಲೂ ಹೊಸ ಕಟ್ಟಡ ಕಟ್ಟಬೇಕು, ಹಾಸ್ಟೆಲ್ ಕೊಡಬೇಕು ಅನ್ನೋದಿದೆ. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಉದ್ಘಾಟನೆ ಮಾಡಿದ್ರು ಸರ್, ಅಲ್ಲೂ 1 205 ಜನ ವಿದ್ಯಾರ್ಥಿಗಳ ಅನುಕೂಲ ಆಗೋ ನಿಟ್ಟಿನಲ್ಲಿ. ಉಳಿದಂಥ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ಗಳಿಲ್ವೋ ಅದಕ್ಕೆ ಹೆಚ್ಚಿನ ಗಮನವನ್ನು ಇಡುವಂಥದ್ದು. ಅದ್ರ ಜೊತೆಗೆ SSLC ಮತ್ತು PUC ನಲ್ಲಿ ಹೈಯೆಸ್ಟ್ ಅಂಕ ಗಳಿಸಿರ್ತಕ್ಕಂಥವ್ರಿಗೆ ಜಿಲ್ಲಾವಾರು ಒಂದು ಗೌರವಧನ 5,000 ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಡುವಂತ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದೀವಿ. ಯಾವಾಗಿಂದ? ಈಗ ಕಳಿಸ್ ಮೊದಲೇನು ಮಾಡೋರು, ಬೆಂಗಳೂರಿಗೆ ಕರೆಸಿ ಕೊಟ್ಬಿಡೋರು ಸರ್ ಒಟ್ಟಿಗೆ. ಯಾಕಂದ್ರೆ ಕೆಲವರು ಅರ್ಜಿ ಹಾಕ್ತಾರೆ ಹಾಕಲ್ಲ ಅನ್ಕೊಂಡು ಶಿವಮೊಗ್ಗದವ್ರಿಗೆ ಅಲ್ಲೇ ಕೊಟ್ಟಿದ್ದೀವಿ, ಚಿಕ್ಕಮಂಗ್ಳೂರವ್ರಿಗೆ ಅಲ್ಲೇನೆ, ಮೈಸೂರಿಗೆ ಅಲ್ಲೇ ಫಂಕ್ಷನ್ ಮಾಡಿ ಸುಮಾರು ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಹಣನ ಒಂದು ಗೌರವಧನವಾಗಿ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ ಕೊಡುವಂಥದ್ದು ಸರ್ಟಿಫಿಕೇಟ್. ಅವ್ರಿಗೇನೋ ಒಂದು ಉತ್ಸಾಹ ಹುಮ್ಮಸ್ಸು, ನಮ್ಮ ಸಂಸ್ಥೆ ನಮ್ಮ ಗೌರವಿಸಿದೆ ಅನ್ನೋ ಒಂದು ದೃಷ್ಟಿನಲ್ಲಿ ಸಾಕಾರ ಮಾಡುವಂಥದ್ದು ಅವಕಾಶ ಮಾಡಿ.